ಸ್ವಾಗತ. ನಾನು ಸರ್ದಾರ್. ದಿನೇ ದಿನೇ ಗ್ಯಾಸ್ ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆ ಮಾಡಿದ್ದಾರೆ. ಕಟ್ಟಿಗೆಯಲ್ಲಿ ಅಡುಗೆ ಮಾಡಿ ಕಾಂಗ್ರೆಸ್ ಮುಖಂಡರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇವತ್ತಿನ ದಿವಸ ನಮ್ಮ ಅಧ್ಯಕ್ಷ ಮೇರೆಗೆ ನಾವು ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಎಲ್ಲರೂ ನಾವು ಕೂಡಿ ಇವತ್ತು ಗ್ಯಾಸ್ ಬೆಲೆ, ಡೀಸೆಲ್, ಪೆಟ್ರೋಲ್ ಮತ್ತು ಅಡುಗೆ ತಿನ್ನೋ ಎಣ್ಣೆ ಮತ್ತು ಅಡುಗೆ ಸಾಮಾನು ಎಲ್ಲ ತುಟ್ಟಿ ಮಾಡೈತಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವರು ಆಶ್ವಾಸನೆ ಕೊಟ್ಟು ನಾವೆಲ್ಲ ಕಡಿಮೆ ಮಾಡ್ತೀವಿ, ಮೂರು ನೂರು ಮಾಡ್ತೀವಿ. ನಮ್ಮದು 300, 340 50 ಸಿಲಿಂಡರ್ ಈಗೆಲ್ಲ ಕೂಡಿ ಡಬಲ್ ಮಾಡ್ಯಾರ, 900 ಸಿಲಿಂಡರ್. ತಿನ್ನೋ ಎಣ್ಣೆ 180-90, ಅಕ್ಕಿ, ಬ್ಯಾಳಿ, ಸಿಮೆಂಟ್, ಸಳೈ ಎಲ್ಲ ತುಟ್ಟಿ ಮಾಡ್ಲಾಕತ್ತೈತಿ ಇವರು. ನಾ ಖಾನೆ ದಿವಂಗ ಅಂತೇಳಿ ಬಟ್ ಸರ್ಕಾರ ಮಾಡ್ಯಾರ. ಇವರೇ ತುಡುಗ್ರತಾರೆ, ತಿನ್ಲಾಕತ್ತಾರೆ, ಎಲ್ಲ ಡಬಲ್ ಮಾಡ್ಲಾಕತ್ತಾರೆ. ಏನವರು ಅಪ್ಪನ ಮನೆಯಲ್ಲಿ ತರ್ಲಿಕ್ಕತ್ತಿಲ್ಲ. ಬಡವ್ರ ಸಲುವಾಗಿ ಆರಸ್ ಬಂದಿರಿ, ಬಡವ್ರ ಸಲುವಾಗಿ ಆಶಾಸನ ಪಟ್ಟು ಹೋಗಿರಿ, ಎಕ್ದಮ್ ಕಡಿಮೆ ಮಾಡಿರಿ. ನಿಮ್ಗೆ ಸರ್ಕಾರ ಮಾಡೋದಿದ್ರೆ ಮಾಡಿರಿ, ಇಲ್ಲಿಕ್ಕಂದ್ರೆ ಮನೆಯಾಗ ಆರಾಮ ಮಾಡಿರಿ. ಯಾಕಂದ್ರೆ ಎಲ್ಲರೂ ಬಡವ್ರ ಸಲುವಾಗಿ ಮಾಡ್ಲಾಕತ್ತ, ಬಡವ್ರ ಸಲುವಾಗಿ ಮಾಡಿರಿ, ಕಡಿಮೆ ಮಾಡಿರಿ, ಬಡವ್ರಿಗೆ ಅನುಕೂಲ ಆದಂಗೆ ಮಾಡಿರಿ. ಎಲ್ಲ ತುಟ್ಟಿ ಮಾಡಿ ಎಲ್ಲ ನೀವು ಟ್ರೇನ್ ಮಾಡಿದ್ರಿ, ಏರೋಪ್ಲೇನ್ ಮಾಡಿದ್ರಿ, ಟೆಲಿಫೋನ್ ಮಾಡಿದ್ರಿ, ಎಲ್ಲ ಬ್ಯಾಂಕ್ಗಳು ಮಾಡ್ಲಿಕ್ಕತ್ತೀರಿ, ಎಲ್ಲ ನೀವು ಮಾಡಿದ್ರಿ, ದೇಶ ಮುಂದೆ ನಡೆಸ್ತೀರಿ, ಹಂಗೆ ಪುರಾನೇ ಮಾಡ್ಲಿಕ್ಕತ್ತೀರಿ. ಈಗ ಲಾಲ್ ಕೊಟ್ಟೆ ನಮ್ಮ ಕಿಲಾನೂ ಮಾಡ್ಯಾರ ದಿಲ್ಲಿದ್ದು, ಎಲ್ಲನೇ ಪ್ರೈವೇಟ್ ಅವ್ರು ಕೊಡ್ಲಿಕ್ಕತ್ತೀರಿ. ನೀವು ಪ್ರೈವೇಟಾಗಿ ಮನೆಗೆ ಹೋಗಿ ಮಕ್ಕೊಂಬಿಡ್ರಿ. ಈ ಏನು ಕಮ್